ಹುಬ್ಬಳ್ಳಿಯ ಘಟನೆಯಲ್ಲಿ ನೇಹಾಳ ಮೇಲೆ ರಾಕ್ಷಸನಂತೆ ಎರಗಿದ್ದ ಈ ಫಯಾಜ್, ಆ ದೃಶ್ಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಷ್ಟು ಭೀಕರವಾಗಿತ್ತು ಅಂತ. 8 ಬಾರಿ ಇರ್ದಿದ್ದ, 10 ಬಾರಿ ಇರ್ದಿದ್ದ ಅಂತೆಲ್ಲ ಮಾಹಿತಿಗಳಿತ್ತು. ಆದ್ರೆ ಅಸಲಿಗೆ ಫಯಾಜ್ ಇರಿದಿದ್ದು ಎಷ್ಟು ಬಾರಿ ಗೊತ್ತಾ? ಪೋಸ್ಟ್ಮಾರ್ಟಮ್ ರಿಪೋರ್ಟ್, ಮರಣೋತ್ತರ ಪರೀಕ್ಷೆಯಲ್ಲಿ ಸಾವಿನ ಕಾರಣ ಮತ್ತೆ ಎಷ್ಟು ಭೀಕರವಾಗಿ ಕೊಲ್ಲಲಾಗಿದೆ ಅನ್ನೋ ಮಾಹಿತಿ ರಿವೀಲ್ ಆಗ್ತಾ ಇದೆ. ಪೋಸ್ಟ್ಮಾರ್ಟಮ್ ನಲ್ಲಿ ಬಯಲಾಗಿರುವಂತಹ ಅಂಶಗಳನ್ನು ನೋಡಿದ್ರೆ ಊಹಿಸಿದ್ದಕ್ಕಿಂತಲೂ ಭೀಕರವಾಗಿ ಬರ್ಬರವಾಗಿ ಈ ಹತ್ಯೆಯನ್ನ ನಡೆಸಲಾಗಿದೆ. ನೇಹಾಳ ಮೇಲೆ ಅಕ್ಷರಶಃ ಈ ಫಯಾಜ್ ರಾಕ್ಷಸನಂತೆ ಎರಗಿ ಬಿಟ್ಟಿದ್ದ. ಅದೇ ಕಾರಣಕ್ಕೆ ಸ್ಥಳದಲ್ಲೇ ಪ್ರಾಣ ಹೋಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ಟೂಲ್ವಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಘಟನೆಯ ದೃಶ್ಯಗಳನ್ನ ನೋಡಿದಾಗ ಎಷ್ಟು ಭೀಕರ ಕೃತ್ಯ ಅನ್ನಿಸ್ತಾ ಇತ್ತು, ಬಟ್ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಇನ್ನೂ ಬೆಚ್ಚಿ ಬೀಳಿಸುವ ಅಂಶಗಳಿದೆ. ಏನೆಲ್ಲ ಗೊತ್ತಾಗ್ತಾ ಇದೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಿಂದ? ವಿಜಯ್, ಆ CCTV ದೃಶ್ಯ ವೈರಲ್ ಆದಾಗ ಎಷ್ಟೋ ಜನ ಆ CCTV ದೃಶ್ಯವನ್ನು ಇಟ್ಕೊಂಡು ಅವನು ಚುಸ್ತಾ ಇದ್ದಂತನ 1, 2, 3 ಅಂತ ಹಿಂಗೆ ಎಣಿಸ್ತಾ ಹೋಗಿದ್ರು. ಆದರೆ ಅಲ್ಲಿ ಹಾಗೆ ಚುಸ್ತಾ ಇರೋದು 12 ಬಾರಿ ಕಾಣಿಸ್ತಿತ್ತು. ಆದರೆ ಇದೀಗ ಪೋಸ್ಟ್ಮಾರ್ಟಮ್ ವರದಿಯಲ್ಲಿ ಉಲ್ಲೇಖ ಆಗಿದೆ, ಈ ಪಾಗಲ್ ಫಯಾಜ್ ನೇಹಾಳಿಗೆ ಚುಚ್ಚಿದ್ದು ಬರೋಬ್ಬರಿ 14 ಬಾರಿ ಅವಳಿಗೆ ಇರಿದಿದ್ದಾನೆ ಚಾಕುವಿನಿಂದ. ಅದರಲ್ಲಿ ಪ್ರಮುಖವಾಗಿ 2 ದೊಡ್ಡ ಗಾಯಗಳು ಕಾಣಿಸ್ತಿಕ್ತವೆ. ಆ ದೊಡ್ಡ ಗಾಯಗಳಲ್ಲಿ ಪ್ರಪ್ರಥಮವಾಗಿ ಅಂದರೆ ಯಾವ ಗಾಯದಿಂದ ಅವಳು ಸಾವನ್ನಪ್ಪಿದ್ಲು, ಸಾವನ್ನಪ್ಪೋದಕ್ಕೆ ಯಾವ ಗಾಯ ಕಾರಣ ಆಯಿತು ಅಂತ ನೋಡೋದಾದರೆ ನೇರವಾಗಿ ಆತ ಅವಳ ಹೃದಯಕ್ಕೆ ಚಾಕುವಿನಿಂದ ಇರಿದಿದ್ದಾನೆ. ಅತ್ಯಂತ ಡೀಪ್ ಕಟ್ಟದು, ಅದರಿಂದಾಗಿ ಹೃದಯ ಸಂಪೂರ್ಣವಾಗಿ ಆ ಚಾಕುವಿನಿಂದ ಕಟ್ಟಾಗಿದೆ. ಕಾರಣ ತತ್ಕ್ಷಣವೇ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಇನ್ನೊಂದು ದೊಡ್ಡ ಗಾಯ ಅಂತಂತಂದರೆ ಕತ್ತಿನ ಬಳಿ ಇರುವಂಥ ರಕ್ತನಾಳ ಏನಿರುತ್ತೆ ಆ ರಕ್ತನಾಳವನ್ನು ಕೂಡ ಹರಿದು ಹಾಕಲಾಗಿದೆ ಚಾಕು. ಅದರಿಂದ ತೀವ್ರ ರಕ್ತಸ್ರಾವ ಆಗಿದೆ. ಆ ಕಾರಣಕ್ಕಾಗಿ ಅವಳು ತುಂಬ ಹೊತ್ತು ಉಳಿಯೋದಕ್ಕೆ ಸಾಧ್ಯ ಆಗೋದಲ್ಲ ಈ ರಕ್ತನಾಳ ಕಟ್ಟಾದಾಗ. ಹಾಗಾಗಿ ಅದು ಕೂಡ ಸಾವಿಗೆ ಕಾರಣ ಆಗಿದೆ. ಇನ್ನುಳಿದಂತೆ ಸಣ್ಣ ಪುಟ್ಟ ಗಾಯಗಳು ಅಲ್ಲಲ್ಲಿ ದೇಹದ ತುಂಬ 12 ಗಾಯಗಳು, ಒಟ್ಟು ಇವೆರಡು ಗಾಯ, ಒಟ್ಟು 14 ಬಾರಿ ಈ ಪಾಗಲ್ ಫಯಾಜ್ ಅವಳಿಗೆ ಇರಿದಿದ್ದಾನೆ. ಈ ಅದೆಂಥ ಕ್ರೂರತ್ವ ಇದು, ಅದೆಂಥ ಸಿಟ್ಟು ಅವಳ ಮೇಲೆ, ಆ ರೀತಿಯಾಗಿ ಸಿಕ್ಕ ಹಾಗೆ ಚಾಕುವಿನಿಂದ ಇರಿಯೋದಕ್ಕೆ ಅದೆಂಥ ಸಿಟ್ಟು ಬಂದಿತ್ತು, ಅದೆಂಥ ಕ್ರೂರತ್ವ ಮನಸ್ಥಿತಿ ಅವನು ಆತ ಹೊಂದಿದ್ದ ಅನ್ನೋದನ್ನು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ರಿವೀಲ್ ಮಾಡ್ತಾ ಇದೆ. ಒಟ್ಟು ದೇಹದಾದ್ಯಂತ ಈಗಾಗಲೇ ನಾ ಹೇಳದಂತೆ ಸಣ್ಣ ಪುಟ್ಟ ಗಾಯಗಳು ಸೇರಿಕೊಂಡು 14 ಗಾಯಗಳು, ಅದರಲ್ಲಿ ಪ್ರಮುಖವಾಗಿ ಆತ ಹೃದಯಕ್ಕೆ ಇರಿಯೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ, ಹೃದಯಕ್ಕೇ ಚಾಕುವಿನಿಂದ ಚುಚ್ಚಿದ್ದಾನೆ. ಹಾಗಾಗಿ ಅವಳ ಹಾರ್ಟ್ ಸಂಪೂರ್ಣವಾಗಿ ಚಾಕುವಿಗೆ ಕಟ್ಟಾಗಿ ತತ್ಕ್ಷಣವೇ ಅವಳು ಪ್ರಾಣ ಕಳ್ಕೊಂಡಿದ್ದಾಳೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.